ನಮಸ್ಕಾರ ಸ್ನೇಹಿತರೆ ಯಾವ ಮನೆಯಲ್ಲಿ ಲಕ್ಷ್ಮಿಯ ವಾಸ ಇರುತ್ತದೆಯೋ ಅಂತ ಮನೆಯಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಹಣಕಾಸಿನ ಸಮಸ್ಯೆ ಎಂದಿಗೂ ಉಂಟಾಗುವುದಿಲ್ಲ ಆದರೆ ನಾವು ಮಾಡುವ ಕೆಲವೊಂದು ತಪ್ಪುಗಳಿಂದ ಅಥವಾ ಕೆಲವೊಂದು ಕೆಲಸಗಳಿಂದ ಲಕ್ಷ್ಮೀ ದೇವಿ ಮನೆಯಲ್ಲಿ ಎಂದಿಗೂ ಕೂಡ ನೆಲೆಸುವುದಿಲ್ಲ ಯಾವುದೇ ಕಷ್ಟ ಇರಲಿ ನಾವು ಲಕ್ಷ್ಮೀದೇವಿಯನ್ನು ಮನೆಯಲ್ಲಿ ಶಾಶ್ವತವಾಗಿ ನೆಲೆಸುವುದಕ್ಕೆ ಯಾವ ರೀತಿಯ ಕೆಲಸಗಳನ್ನು ಮಾಡಬಾರದು ಎಂದು ಈ ಲೇಖನದಲ್ಲಿ ತಿಳಿಯೋಣ ಬನ್ನಿ ಪ್ರತಿಯೊಬ್ಬರ ಮನೆಯಲ್ಲಿ ಹೆಣ್ಣು ಮಕ್ಕಳಿಗೆ ಮನೆಯ ಲಕ್ಷ್ಮಿ ಎನ್ನುವ ಸ್ಥಾನವನ್ನು ನೀಡಿದ್ದೇವೆ ಹೀಗಾಗಿ ಹೆಣ್ಣು ಮಕ್ಕಳು ಬಹಳ ಎಚ್ಚರಿಕೆಯಿಂದ ಪ್ರತಿಯೊಂದು ಕೆಲಸವನ್ನು ಮಾಡಬೇಕು ಇವರು ಮನೆಗೆ ಬರುವ ಅತಿಥಿಗಳನ್ನು ಬಹಳ ಒಳ್ಳೆಯ ರೀತಿಯಲ್ಲಿ ಉಪಚಾರ ಮಾಡಬೇಕು ಹೌದು ಅವರನ್ನು ಚೆನ್ನಾಗಿ ನೋಡಿಕೊಳ್ಳುವುದು ಕೂಡ ಬಹಳ ಒಳ್ಳೆಯ ದೊಡ್ಡ ಕಾರ್ಯ ಮನೆಗೆ ಬಂದ ಅತಿಥಿಗಳನ್ನು ಹೇಗೆ ನಾವು ಸತ್ಕಾರ ಮಾಡುತ್ತೇವೋ ಅದರ ಮೇಲೆ ಲಕ್ಷ್ಮೀ ಸಂತೃಪ್ತಿ ಹೊಂದುತ್ತಾಳೆ ಇನ್ನು ತುಳಸಿ ಗಿಡವನ್ನು ನಾವು ಲಕ್ಷ್ಮೀ ದೇವಿಗೆ ಹೋಲಿಕೆ ಮಾಡುತ್ತೇವೆ ಅದು ಲಕ್ಷ್ಮಿಯ ಸ್ವರೂಪ ಹಾಗಾಗಿ ತುಳಸಿ ಗಿಡವನ್ನು ಎಷ್ಟು ಚೆನ್ನಾಗಿ ನಾವು ನೋಡಿಕೊಳ್ಳುತ್ತೇವೋ ಅಷ್ಟು ಚೆನ್ನಾಗಿ ನಮಗೆ ಲಕ್ಷ್ಮೀ ದೇವಿಯ ದಯ ಪಾಲಿಸುತ್ತಾರೆ ಎಂದು ಹೇಳಲಾಗುತ್ತದೆ ತುಳಸಿ ಗಿಡವನ್ನು ಯಾವುದೇ ಕಾರಣಕ್ಕೂ ಕೂಡ ಒಣಗದ ಹಾಗೆ ನೋಡಿಕೊಳ್ಳಬೇಕು ಹಾಗೆಯೇ ತುಳಸಿಯನ್ನು ಪ್ರತಿನಿತ್ಯ ಪೂಜೆ ಮಾಡಿ ಪ್ರದಕ್ಷಿಣೆ ಮಾಡುವುದು ಇನ್ನೂ ಒಳಿತು ಈ ರೀತಿಯಾಗಿ ತುಳಸಿ ಗಿಡಕ್ಕೆ ನೀವು ಪೂಜೆ ಸಲ್ಲಿಸಿದರೆ ನಿಮಗೆ ಯಾವುದೇ ರೀತಿಯ ಆರ್ಥಿಕ ಸಮಸ್ಯೆ ಎಂದಿಗೂ ಕೂಡ ಬರುವುದಿಲ್ಲ ಹಾಗೆಯೇ ತುಳಸಿ ಗಿಡಕ್ಕೆ ನೀವು ಎಷ್ಟು ಬೇಕೋ ಅಷ್ಟು ಮಾತ್ರ ನೀರನ್ನು ಹಾಕಬೇಕು ಇನ್ನು ಮನೆಯಲ್ಲಿ ಮಕ್ಕಳನ್ನು ಎಂದಿಗೂ ಕೂಡ ಬಯ್ಯುವುದು ಅಥವಾ ಅವರಿಗೆ ನೋವು ಉಂಟು ಮಾಡುವ ಮಾತುಗಳನ್ನು ಆಡುವುದು ಒಳ್ಳೆಯದಲ್ಲ ಅವರಿಗೆ ಯಾವಾಗಲೂ ಸಂತೋಷವಾಗಿ ಇರುವಂತೆ ನೋಡಿಕೊಳ್ಳಬೇಕು ಅವರಿಗೆ ಯಾವುದೇ ಕಾರಣಕ್ಕೂ ಕೂಡ ನಿಂದನೆ ಪಡುವ ರೀತಿಯಲ್ಲಿ ನಡೆದುಕೊಳ್ಳುವುದು ಮಾನಸಿಕ ಹಿಂಸೆ ನೀಡುವುದು ಈ ರೀತಿಯಾಗಿ ಮಾಡುವುದು ಬಹಳ ಕೆಟ್ಟದ್ದು ಈ ರೀತಿಯಾಗಿ ಎಂದಿಗೂ ಕೂಡ ಮಾಡಬಾರದು ನಾವು ತಿಳಿಸಿದ ಈ ರೀತಿಯ ಕೆಲಸಗಳನ್ನು ನೀವು ಮಾಡುವುದರಿಂದ ನಿಮ್ಮ ಮನೆಯಲ್ಲಿ ಎಂದಿಗೂ ಕೂಡ ಲಕ್ಷ್ಮೀ ದೇವಿಯ ವಾಸ ಇರುತ್ತದೆ ಹಾಗೆಯೇ ಮನೆಯಲ್ಲಿ ಯಾವಾಗಲೂ ಕೂಡ ಸುಖ ಶಾಂತಿ ನೆಮ್ಮದಿ ಮನೆ ಮಾಡಿರುತ್ತದೆ ಎಂದು ಹೇಳಬಹುದು ಈ ಮಾಹಿತಿ ಇಷ್ಟವಾಗಿದ್ದಲ್ಲಿ ನಮ್ಮ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು